ಆಕಾಶವಾಣಿ ಸಂಧ್ಯಾರಾಗ. ನಿವೃತ್ತ ಚೀಫ್ ಎಂಜಿನಿಯರ್ ಹಾಗೂ ಲೇಖಕ ಮೈಸೂರಿನ ಎಚ್ಆರ್ ಬಾಪು ಸತ್ಯನಾರಾಯಣ ಹಾಗೂ ಮಡದಿ ವಿಮಲಾ ಸತ್ಯನಾರಾಯಣ ಅವರೊಂದಿಗಿನ ಆತ್ಮೀಯ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಿದ್ದಾರೆ ಅಬ್ದುಲ್ ರಶೀದ್. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸಂಧ್ಯಾರಾಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಧ್ಯಾರಾಗದಲ್ಲಿ ನಮ್ಮ ಜೊತೆ ಹಾಸನ ರಾಮಣ್ಣ ಬಾಪು ಸತ್ಯನಾರಾಯಣ, ಅಂದರೆ ಎಲ್ರಿಗೂ ಗೊತ್ತಿರುವ ಹಾಗೆ ಮೈಸೂರಿನ ಲೇಖಕ, ಪರಿಸರ ಹೋರಾಟಗಾರ ಎಚ್ ಆರ್ ಬಾಪು ಸತ್ಯನಾರಾಯಣ ಮತ್ತು ಅವರ ಮಡದಿ ವಿಮಲಾ ಸತ್ಯನಾರಾಯಣ ಅವರಿದ್ದಾರೆ. ಬಾಪು ಸತ್ಯನಾರಾಯಣ ಅವರಿಗೆ ಕಳೆದ ಜನವರಿ 26ಕ್ಕೆ 90 ವರ್ಷ ಮುಗಿದಿದೆ. ಇದೀಗ 91ನೇ ವರ್ಷಕ್ಕೆ ಖುಷಿಯಿಂದ ಕಾಲಿಟ್ಟಿದ್ದಾರೆ. ವಿಮಲಾ ಅವರಿಗೆ 82 ವರ್ಷ. ಕೇಂದ್ರ ಸರ್ಕಾರದ ಸಾರಿಗೆ ಇಲಾಖೆಯಲ್ಲಿ ಚೀಫ್ ಇಂಜಿನಿಯರ್ ಆಗಿ ನಿವೃತ್ತರಾದ ಬಾಪು ಸತ್ಯನಾರಾಯಣ ಅವರು ವಿಶ್ವಸಂಸ್ಥೆ ಹಾಗೂ ವರ್ಲ್ಡ್ ಬ್ಯಾಂಕ್ನಲ್ಲೂ ಕೂಡ ಸಲಹೆಗಾರರಾಗಿ ದೇಶ ವಿದೇಶಗಳ ತುಂಬ ಸಂಚರಿಸಿದವರು. ಕಳೆದ 31 ವರ್ಷಗಳ ಹಿಂದೆ ನಿವೃತ್ತರಾಗಿ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಒಬ್ಬ ತರುಣನ ಉತ್ಸಾಹದಲ್ಲೇ ಬದುಕ್ತಾ ಇದ್ದಾರೆ. ಬೆಂಗಳೂರಿನ ವಿಮಲಾ ಅವರು ಮೈಸೂರಿನ ಸತ್ಯನಾರಾಯಣ ಅವರನ್ನು ಮದುವೆಯಾಗಿ ಕಳೆದ ನವೆಂಬರ್ಗೆ 60 ವರ್ಷಗಳಾದವು. ಸಂಗೀತ ಪ್ರೇಮಿ ವಿಮಲಾ ಮತ್ತು ಲೇಖಕ ಹಾಗೂ ಪರಿಸರ ಪ್ರೇಮಿ ಸತ್ಯನಾರಾಯಣ ಅವರಿಗೆ ನಮ್ಮ ಸಂಧ್ಯಾರಾಗದ ಈ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. 91ನೇ ವರ್ಷದಲ್ಲಿದ್ದೀರಾ, ಏನು ನಿಮ್ಮ ಈ ಚಿರ ಯೌವನದ ಗುಟ್ಟು ಅಂತ ಹೇಳ್ತೀರಾ? ನೋಡಿ, ಮೊದಲಿಂದ ಒಂದು ಬಹುಶಃ ನಮ್ಮ ತಂದೆಯ ಇನ್ಫ್ಲುಯೆನ್ಸ್ನಿಂದ ಆಗಿದೆ. ಅವರು ನೋಡಿ 105 ವರ್ಷ ತನಕ ಇದ್ದರು. ಅವರು ಸಣ್ಣವರಾಗಿದ್ದಾಗ ಒಂದು ಲೇಖನ ಓದ್ರಂತೆ, ಪರ್ಸಿಸ್ಟೆನ್ಸಿ ಆಫ್ ಯೂತ್ ಅಂತ. ಅಲ್ಲಿಂದ ಅವರ ಜೀವನ ಶೈಲಿ ಬಹಳ ಬದಲಾಯಿತು. ಅವರೇನು ಅಂದರೆ, ಅವರು 3 ಮಂತ್ರದಿಂದ ಅವರ ಲೈಫು ನಡೀತು. ಏನು ಅಂದರೆ, ಜಸ್ಟ್ ಫಾರ್ ಲೈಫ್ ಅಂದರೆ ಅದಮ್ಯ ಜೀವನೋತ್ಸಾಹ. 2, ರೋಸಿ ಔಟ್ಲುಕ್ ಆನ್ ಲೈಫ್ ಅಂದರೆ ವರ್ಣಮಯ ಜೀವನ, ಎಲ್ಲದೂ ಒಳ್ಳೆಯದೇ ನೋಡಬೇಕು, ಜೀವನ ಬಹಳ ಅದ್ಭುತವಾಗಿದೆ ಅನ್ನೋದು. 3, ವಿಲ್ ಪವರ್ ಅಂದರೆ ಇಚ್ಛಾಶಕ್ತಿ. ಇದು ಬಹುಶಃ ನನಗೂ ಬಂದಿದೆ ಅಂತ ಕಾಣುತ್ತೆ. ಆಮೇಲೆ ಮೊದಲಿಂದನೂ ನನಗೆ ಆಟ ಆಡೋದು, ನಡೆಯೋದು, ಜನಗಳ ಜೊತೆ ಕಲಿತು ಮಾತಾಡೋದು, ಇದು ಅಭ್ಯಾಸ. ಆಮೇಲೆ ಜೊತೆಗೆ ಓದೋ ಹವ್ಯಾಸನೂ ಜಾಸ್ತಿ. ನಾನು ಹೈಸ್ಕೂಲು ಕಾಲೇಜ್ನಲ್ಲಿದ್ದಾಗಲಿಂದ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಿದ್ದೀನಿ. ಇದರಿಂದ ಪ್ರೇರಿತನಾಗಿ, ಒಂದು ನಮ್ಮ ತಂದೆಯೇ ಯಾವಾಗಲೂ ಅಷ್ಟೇ ಪತ್ರಿಕೆಗಳಿಗೆ ಬರೆಯೋರು, ಬಹುಶಃ ನನಗೂ ಅದೇ ಬಂದಿದೆ ಅಂತ ಕಾಣುತ್ತೆ. ನಾನು ಮೊದಲಿಂದನೂ ಕಾಲೇಜ್ ಸಮಯದಿಂದನೂ ಪತ್ರಿಕೆಗಳಿಗೆ ಬರೀತಿದ್ದೆ. ನನ್ನ ಹವ್ಯಾಸ ಏನು ಅಂದರೆ ಬರೆಯೋದು, ಎಲ್ರಿಗೂ ಕಾಗದ ಬರೆಯೋದು. ನನ್ನ ಸ್ನೇಹಿತರಿಗೆಲ್ಲ ಕಾಗದ ಬರೆಯೋವೇ, ಮನೆಯವ್ರಿಗೆ, ಅಣ್ಣ ತಂಗಿ ತಂದೆ ಎಲ್ರಿಗೂ ಬರೆಯುವೆ, ಎಲ್ಲದೂ ಕನ್ನಡದಲ್ಲೇ ಬರೆಯುವೆ. ಬಹಳ ಈಚೆಗೆ ಸ್ವಲ್ಪ ಬದಲಾಗಿದೆ, ಯಾಕೆಂದರೆ ಇದು ಕೆಲಸ ಶುರು ಆದಮೇಲೆ ಡೆಲ್ಲಿಗೆ ಹೋದ್ಮೇಲೆ ಅಲ್ಲಿ ಬರೀ ಇಂಗ್ಲೀಷ್ ತಾನೇ ಎಲ್ಲ ಇರೋದು. ಹೀಗಾಗಿ ಇಂಗ್ಲೀಷಿಂದು ಅಷ್ಟೇ. ಇಂಗ್ಲೀಷ್ನಲ್ಲಿ ನನಗೆ ಬಹಳ ಪ್ರೀತಿ ಬಂದಿದ್ದು ಇಂಗ್ಲೀಷ್ ಸಾಂಗ್ಸ್. ಸಣ್ಣ ಸಣ್ಣ ಇದು ಸ್ಯಾಟರ್ಡೇ ಒಂದು ಡೆಲ್ಲಿನಲ್ಲಿ ಒಂದು ಬರೋದು, ಎ ಡೇಟ್ ವಿತ್ ಯು ಅಂತ, ಅದರಲ್ಲಿ ಇಂಗ್ಲೀಷ್ ಸಾಂಗ್ಸ್ ಹೇಳೋರು. ನನಗೆ ಅದು ಕಂಡ್ರೆ ಬಹಳ ಪ್ರೀತಿ. ಇಂದು ಹಿಂದೆ ಇದ್ದವರು ನೋಡಿ, ಫ್ರ್ಯಾಂಕ್ ಸಿನಾಟ್ರಾ, ಡೀನ್ ಮಾರ್ಟಿನ್, ಜಾನಿ ಮ್ಯಾಥಿಸ್, ನಟ್ ಕಿಂಗ್ ಕೋಲ್, ಹ್ಯಾರಿ ಬೆಲಾಫಾಂಟೆ, ಇಂಥವ್ರು ಭಾಳ ಹೇಳ್ತೀನಿ. ಈಗಲೂ ಹೇಳ್ತೀನಿ, ಎಷ್ಟೋ ಜನ ಕೇಳ್ತಾರೆ, ಅದನ್ನು ಹೇಳ್ತೀನಿ. ಜೊತೆಗೆ ನನ್ನ ಹೆಣ್ಕುಡ್ ರತ್ನ ಅಂತಾನೆ ಹೇಳ್ತಿದ್ರು, ಯಾಕೆಂದ್ರೆ ರಾಜರತ್ನ. ರಾಜರತ್ನಂದು ನಂಗೆ ಆಸೆ. ಅದರಲ್ಲಿ ಎಂಡ ಎಡ್ತಿ ಕನ್ನಡ ಪದಗಳು ಅದನ್ನು ಬೇಕಾದಷ್ಟು ಹೇಳ್ಸತ್ತಿ ಹೇಳಿದ್ದೀನಿ. ಅದು ಅಲ್ಲದೆ ಇನ್ನೊಂದು ಮುಖ್ಯವಾದ್ದು ಅಂದರೆ, ನಾನು ಪುಟ್ನಂಜಿ ರೂಪ ಇವೆಲ್ಲ ಹೇಳ್ತೀನಿ. ನಿಮ್ಮ ಪುಟ್ನಂಜಿಲಿ ನಿಮ್ಮ ಮುಂದೆನೇ ಕೂತಿದ್ದಾರೆ, ಅವ್ರ ಹತ್ರ ಒಂದು ಪ್ರಶ್ನೆ ಕೇಳೋಣ. ವಿಮಲಾ ಮೇಡಮ್, ಇವರು ಈಗಲೂ ನೋಡಿ ಇಷ್ಟೊಂದು ಲವಲವಿಕೆ, ಇಷ್ಟೊಂದು ಚಟುವಟಿಕೆ, ಹಾಡು ಕೂಡ ಹೇಳ್ತಾರೆ. ಇವರು 60 ವರ್ಷಗಳ ಹಿಂದೆ ನಿಮ್ಮನ್ನು ನೋಡಲಿಕ್ಕೆ ಬಂದಾಗ ಹೇಗಿದ್ರು, ಎಷ್ಟು ಇನ್ನಷ್ಟು ಚಟುವಟಿಕೆ, ನಿಮಗೆ ಗಾಬರಿ ಆಗಿರ್ಲಿಲ್ವಾ ಈ ಮನುಷ್ಯನ ಜೊತೆ ಹೆಂಗಪ್ಪ ಇರೋದು ಅಂತ? ಮೈ ತುಂಬ ದಪ್ಪಗಿದ್ರು. ದಪ್ಪಗಿದ್ರು, ಕೆಂಪಿಗೆ ದಪ್ಪಗೆ, ಒಳ್ಳೆ ಕಲರು.
ನಾ ತುಂಬಾ ಸಣ್ಣಕ್ಕಿದ್ದೆ, ಇಲ್ಲೂ ಹಾಗೆ ಇದೀನ್ ತಿನ್ಕೊ. ಮೊದಲ ನೋಟದಲ್ಲಿ ಒಪ್ಕೊಂಡ್ಬಿಟ್ರಿ ನೀವು ಹುಡುಗನ್ನ, ಹಾಡ್ ಬೇರೆ ಹೇಳಿದ್ರಿ. ಆ ಹಾಡು ಸತ್ಯನಾರಾಯಣ ಅವರಿಗೆ ನೆನಪಿದೆ, ನೀವು ಹಾಡಿದ ಹಾಡು. ಒಂದು ಚರಣ ನಮ್ಮ ಕೇಳುಗರಿಗೆ ಬೇಕಾಗಿ. ಸೊಗ ಸುಗ ಮೃದಂಗ ತಾಳ ಮೂಜತ ಗೂರ್ಚಿನನು ಸೊಕ್ಕ ಜಯುಧೀರುಡೆವರೋ ಓ ಸೊಗ ಸುಗ ಮೃದಂಗ ತಾಳ ಮೂಜತ ಗೂರ್ಚಿನನು. ಹೇಳ್ತಾರೆ ಈಗಲೂ ಅಷ್ಟೇ ಇವ್ರಿಗೆ ಹಾಡು, ಆಮೇಲೆ ಓದುವುದರಲ್ಲಿ ಬಹಳ ಇಷ್ಟ. ನಾವು ಸಂಧ್ಯಾರಾಗ ಕಾರ್ಯಕ್ರಮದಲ್ಲಿ ಅಂದ್ರೆ ನಮ್ಮ ಇಳಿಗಾಲದ ಹೊತ್ತನ್ನ ಹೇಗೆ ಖುಷಿಯಲ್ಲಿ ಉತ್ಸಾಹದಲ್ಲಿ ನವ ತರುಣ ತರುಣಿಯರ ಹಾಗೆ ಕಳಿಬೇಕು ಅಂತ ಅನ್ನೋದು ಈ ಕಾರ್ಯಕ್ರಮ. ಈಗ ನಿಮ್ಮ ಮಳದಿ ವಿಮಲ ಅವ್ರ ಅಂದ್ರೆ ಈಗ ನೀವು ಇಷ್ಟು ಒಂಥರ ಚುರುಕಾಗಿರೋಕ್ಕೆ, ಇಷ್ಟು ಆ ಜೀವನದಲ್ಲಿ ಆಸಕ್ತಿ ಉಳಿಸ್ಕೊಂಡಿರೋದಕ್ಕೆ ನಿಮ್ಮ ಮಡದಿಯ ಪಾತ್ರ ಕೂಡ ಇರುತ್ತೆ. ಅಂದರೆ ಅವರು ಇಷ್ಟು ಖುಷಿಯಲ್ಲಿ ಬದುಕ್ತಾ ಇರೋದಕ್ಕೆ ನಿಮ್ಮ ಪಾತ್ರನೇ ಇರುತ್ತೆ. ಈ ವೃದ್ಧಾಪ್ಯದ ಸಮಯದಲ್ಲಿ ಗಂಡ ಹೆಂಡಿರ ನಡುವಿನ ಈ ಬಾಂಧವ್ಯ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ಹೇಗಿರಬೇಕು ಅಂತ ಹೇಳ್ತೀರಾ ನಮ್ಮ ಕೇಳುಗರಿಗೆ? ನೋಡಿ, ಒಂದು ಈ ವಿಚಾರದಲ್ಲಿ ನಾನು ಬಹಳ ಅದೃಷ್ಟವಂತ. ಈ 60 ವರ್ಷದ ಜೀವನ ನಾವು ಹೇಗೆ ಕಳೀತು ಅಂತಾನೆ ನಂಗೆ ಅರ್ಥವಾಗ್ತಿಲ್ಲ. ನಿಜ, ನಮ್ಮಿಬ್ಬರಲ್ಲಿ ಕೆಲವು ಸತಿ ಇದಾಗಿ ಮುನಿಸಿರ್ಬೋದು, ಅದಿರುತ್ತೆ, ಸಾಮಾನ್ಯವಾಗಿ ಇರುತ್ತೆ. ಆದರೆ ಇವರು ಬಹಳ ಒತ್ತಾಸೆಯಾಗಿ ಮನೆ ಕೆಲಸ ಎಲ್ಲ ಏನಾದರೂ ಮಾಡ್ತಾ ಇರ್ತಾರೆ. ನನ್ನ ಹಾಗೆ ವಾಚಾಳಿ ಅಲ್ಲ, ಜಾಸ್ತಿ ಮಾತಾಡೋಲ್ಲ, ಆದರೆ ಅವ್ರ ಕೆಲಸ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಒಂದಂತೂ ಬಹಳ ಅದ್ಭುತವಾದ ವಿಚಾರ ಅಂದರೆ ಅಡುಗೆ ಮಾಡೋದರಲ್ಲಿ ಬಹಳ ಪರಿಣಿತೆ. ಎಷ್ಟು ಮಟ್ಟಕ್ಕಾಗಿದೆ ಅಂದರೆ ನನ್ನ ಮಗಳು, ಮಗ, ಮೊಮ್ಮಕ್ಕಳು ಎಲ್ಲರೂ ವಿಮಲ ಪಾಕ ಅಂದರೆ ಅವ್ರಿಗೆ ಭಾಳ ಇಷ್ಟ. ಅವಳು ಮಾಡ್ತಾ ಇದ್ದಿದ್ದು ನೋಡಿ, ಬಾಕಿಯವ್ರ ಥರ ಇಷ್ಟೇ ಹಾಕಬೇಕು, 4 ಚಮಚ ಹಾಕಬೇಕು, 5 ಚಮಚ ಈ ಥರ ಅಲ್ಲ, ಇವ್ರ ಕಣ್ಣಳತೆ. ಆಮೇಲೆ ಇವ್ರು ಮಾಡೋದು ಮನೆಯಲ್ಲೇ ಮಾಡ್ತಿದ್ರು, ಈಗ ಮೆಣಸಿನ ಪುಡಿ, ಪಲ್ಯದ ಪುಡಿ, ಚಟ್ನಿ ಪುಡಿ ಈ ಥರದ್ದೆಲ್ಲ, ಅದು ಒಂಥರ ಅದ್ಭುತವಾಗಿ ಮಕ್ಕಳಿಗಂತೂ ಮೋಡಿ ಆಗೋಗಿದೆ. ಈ ಎಷ್ಟೋ ಪ್ರಯತ್ನ ಮಾಡ್ತಾರೆ ಅವರು, ಆಗದೆ ಬರೋಲ್ಲ. ಈಗಲೂ ಅಷ್ಟೆ, ಇವರು ಮಾಡೋದ್ರಲ್ಲಿ ಒಂಥರ ಅದ್ಭುತ. ನೋಡಿ, ಫುಡ್ ಈಸ್ ನಿಯರ್ ಟು ದ ಮ್ಯಾನ್ಸ್ ಹಾರ್ಟ್ ಅಂತಾರೆ, ಹಾಗೆ ಅವರು ಅಫ್ಕೋರ್ಸ್ ಪ್ರೀತಿ ಅದೆಲ್ಲ ಇದ್ದೇ ಇದೆ, ಅದು ಊಟದ ವಿಚಾರ ಬಳಿ ಭಾಳ ಅಚ್ಚುಕಟ್ಟು ಭಾಳ ಅದ್ಭುತವಾಗಿ ಮಾಡ್ತಾರೆ. ಹೀಗಾಗಿ ನನ್ನ ಆರೋಗ್ಯದ ಇಷ್ಟ ಅದು. ಆಮೇಲೆ ಇನ್ನೊಂದು, ನಂಗೆ ಕೆಲವು ಸತಿ ಮರ್ತೋಗ್ಬೋದು ಕೆಲವು, ಇವರು ಬಹಳ ಸ್ಟ್ರಿಕ್ಟು ಆ ವಿಚಾರದಲ್ಲಿ. ಕೆಲವು ವಿಚಾರಗಳು ನಾನು ಈ ಕಾಲಕ್ಕೆ ಮಾಡಬೇಕು ಅಂತ ಹೇಳಿರ್ತೇನೆ, ಮರ್ತೋಗುತ್ತೆ. ಅವ್ರು ಬಂದು ಹೇಳ್ತಾರೆ, ನೀವು ಇದು ಮಾಡಬೇಕಾಯಿತು, ಅಲ್ಲಿ ಹೋಗಬೇಕಾಗಿತ್ತು, ಅವ್ರ ಜೊತೆ ಮಾತಾಡಿದ್ರೆ ರಿಮೈಂಡ್. ಒಳ್ಳೆ ಪರ್ಸನಲ್ ಸೆಕ್ರೆಟರಿ ಇರ್ತಾರಲ್ಲ, ಆ ಥರ ಬಹಳ ರಿಮೈಂಡ್ ಮಾಡ್ತಿರ್ತಾರೆ. ಇನ್ನೊಂದು ಬಹಳ ಮುಖ್ಯ ಸಮಾಚಾರ ಹೇಳಬೇಕು ಅಂದರೆ, ಇವರಿಗೆ ಕ್ಲೆನ್ಲಿನೆಸ್ ವಿಚಾರದಲ್ಲಿ ಬಹಳ ಬಹಳ ಆಸೆ, ಸ್ವಚ್ಛತೆ ಕಾಪಾಡೋದ್ರಲ್ಲಿ ಬಹಳ ಇದು. ನಾನು ಸ್ವಲ್ಪ ವಿಚಾರದಲ್ಲಿ ಹಾಗೇನೆ ಇಟ್ಕೊಳ್ಳಿ, ಸ್ವಲ್ಪ ಕಾಗದನ ಅತ್ತ ಕಡೆ ಇಟ್ಟಿರ್ತೀರಿ, ಪುಸ್ತಕಗಳನ್ನ ಹಾಗೆ ಇಟ್ಟಿರ್ತೀರಿ, ಅವರು ಬಂದು ಇದನ್ನು ಆ ಪುಸ್ತಕ ಕರೆಕ್ಟಾಗಿ ಅದರ ಪ್ಲೇಸ್ನಲ್ಲಿ ಕಾಗದ ತೆಗಿರಿ, ಯಾವುದು ಬೇಕೋ ಅದಕ್ಕೆ ಉತ್ತರ ಬರೀರಿ, ಬ್ಯಾಡದಿದ್ದಕ್ಕೆ ಹೋಗಿ ಹರಿದಾಕಿ, ಈ ಥರ ಹೇಳಿ ನನ್ನ ಮೊತ್ತರ ಕಾಡು ಬಂದು ಶಾಂತಿ ಇಟ್ಕೊಳ್ಳಿ. ಕೋಪ ಗಿಪ್ಪ ಇತ್ತು, ಈಗೆಲ್ಲ ಶಾಂತವಾಗಿದೆ ಅಂದ್ರೆ 90 ವರ್ಷ ಆದ್ಮೇಲೆ ಇನ್ನೂ ಕೋಪ ಇದ್ರೆ ಆಗತ್ತೆ. ವಿಮಲ ಅವರೇ, ನಿಮ್ಮನ್ನ ಇಷ್ಟೊಂದು ಹೊಗಳಿದಾರ, ಹೊಗಳಿದಲ್ಲ, ಅವ್ರು ಹೇಳಿರೋದೆಲ್ಲ ಸತ್ಯ, ಯಾವತ್ತಾದ್ರೂ ನಿಮ್ಮ ಎದುರುಗಡೆ ಇಷ್ಟೊಂದು ಹೊಗಳಿದಾರ? ಹೇಳ್ತಾ ಇರ್ತಾರೆ, ಅದಕ್ಕೇನು ಕಮ್ಮಿ ಇಲ್ಲ. ಈಗ ಗಂಡ ಮತ್ತೆ ಹೆಂಡತಿ ವಯಸ್ಸು ಕಾಲದಲ್ಲಿ ಒಬ್ಬರಿಂದ ಒಬ್ಬರು ತುಂಬಾ ವಿಷಯಗಳನ್ನ ಕಲ್ತ್ಕೊಂಡಿರ್ತಾರೆ. ಅಂದ್ರೆ ಮೊದಲೆಲ್ಲ ನಾನು ಮಾಡಿ ಸಿಟ್ ಮಾಡಬಾರ್ದಿತ್ತು, ನಾನು ಇವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅವ್ರಿಗೂ ಅನಿಸಿರ್ಬೋದು, ನಿಮ್ಗೂ ಅನಿಸಿರ್ಬೋದು. ವೃದ್ಧಾಪ್ಯದಲ್ಲಿ ಅಂದ್ರೆ ವಯಸ್ಸು ಕಾಲದಲ್ಲಿ ನಿಮ್ಮನ್ನ ವೃದ್ಧಾಪ್ಯ ಅಂತ ಹೇಳೋಕ್ಕಾಗಲ್ಲ, ಇಬ್ರು ಅಷ್ಟೊಂದು ತರುಣ ತರುಣಿಯರ ತರನೇ ಇದ್ದೀರಾ. ಆದರೂ ಒಬ್ಬರನ್ನೊಬ್ರು ತುಂಬಾ ವಿಷಯಗಳನ್ನ ಕಲ್ತ್ಕೊಂಡಿರ್ತೀರಾ, ಒಬ್ಬರನ್ನೊಬ್ರು ತುಂಬಾ ವಿಷಯಗಳಿಗೆ ಕ್ಷಮಿಸ್ಲಿಕ್ಕೂ ಕೂಡ ಕಲ್ತ್ಕೊಂಡಿರ್ತೀರಾ. ನಮ್ಮ ಬಾಪು ಅವರಿಂದ ಏನೆಲ್ಲ ಕಲ್ತ್ರಿ ನೀವು? ಅವರ ಯಾವ ಗುಣ? ಓದೋದು, ಓದೋದು ಮೊದಲಿಂದ ನನಗೂ ಇತ್ತು, ಅವ್ರಿಗೂ ಇತ್ತು. ಆಮೇಲೆ ವಾಕಿಂಗು, ಈಗ ನಂಗೆ ಕಷ್ಟ ಹೋಗೋದು, ಅವ್ರ ಜೊತೆ ಮುಂಚೆ ಹೋಗ್ತಿದ್ದೆ, ಈಗ ನಂಗೆ. ಎಷ್ಟು ನಡೀತಿದ್ರಿ? 3 ಕಿಲೋಮೀಟ್ರು. ನಾನು ಬಂದು ಆಮೇಲೆ ಮನೆಯಲ್ಲೂ ಎಲ್ಲ ಕೆಲಸ ಮಾಡಬೇಕಾಗ್ತಿತ್ತಲ್ಲ, ಅದರಿಂದ 3 ಕಿಲೋಮೀಟ್ರಿಗೆ ಲಿಮಿಟ್ ಮಾಡಿಕೊಂಡಿದ್ವಿ. ಬಾಪು ಸತ್ಯನಾರಾಯಣ ಅವರೇ, ನೀವು ನಮ್ಮ ನಿವೃತ್ತ
ಕುಲಪತಿ ಬಿ ಶೇಖ್ ಅಲಿ ಅವರು ವಿಶ್ವೇಶ್ವರನವರ ಬಗ್ಗೆ ಹೇಳಿದ ಒಂದು ಘಟನೆಯನ್ನು ಹೇಳ್ತಾ ಇದ್ರಿ, ನಡಿಗೆಯ ಬಗ್ಗೆ. ಅದನ್ನ ಹೇಳಿ, ನಡಿಗೆ ಹೇಗೆ ನಮ್ಮ ಬದುಕನ್ನು ಸುಂದರವಾಗಿಸುತ್ತೆ ಅನ್ನೋದಕ್ಕೆ. ಹಾ, ಮೊದಲು ನನಗೆ ನಡೆಯೋದು ನಮ್ಮ ತಂದೆಯಿಂದ ಬಂದಿದ್ದು ಅಂತ ಇಟ್ಕೊಳ್ಳಿ. ಅವರು ದಿವಸಕ್ಕೆ 10 ಕಿಲೋಮೀಟರ್ ನಡೀತಿದ್ರು. ಒಂದ್ಸತಿ ಹೇಳಿದ್ರು ಇವರು ಹೀಗೇನೆ ಈ ಮಾನಸ್ ಗಂಗೋತ್ರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದು ಎಲ್ಲ. ನಮ್ಮನ್ನು ನೋಡಿದ್ರೆ ಎಲ್ರಿಗೂ ಒಂಥರ ಇಬ್ರು ಮುದುಕರು ಕೈ ಹಿಡ್ಕೊಂಡು ಹೋಗ್ತಿದ್ವು ನೋಡಿ, ಪ್ರೊಫೆಸರ್ ಬಿ ಶೇಖ್ ಅಲಿ ಮತ್ತೆ ನೀವು. ಅಯ್ಯೋ, ಅದ್ಭುತವಾಗಿ ಅವರು ಶಾಯರಿ ಎಲ್ಲ ಹೇಳೋರು. ನಾನು ನನ್ನ ವಿಚಾರ ಕೆಲವು ಹಾಡುಗಳು ಹೇಳ್ತಾ ಇದ್ದೆ. ಆಮೇಲೆ ಅವ್ರು ಹೇಳೋದು, ಬಾಪು ನಿಮ್ಗೊಂದು ಗೊತ್ತೇ ಇವ್ರ ವಿಚಾರ, ಸರ್ ಎಂ ವಿಶ್ವೇಶ್ವರ ಎನ್ನೋರ ವಿಚಾರ ಏನಪ್ಪ ಅಂದ. ನನಗದು ಗೊತ್ತಿಲ್ಲ, ಓದಿದ್ದೀನಿ ಬೇಕಾದಷ್ಟು ಬರೆದಿದ್ದೀನಿ ಸರ್ ಎಂ ವಿಶ್ವೇಶ್ವರ ಎನ್ನೋರ ಮನೆಯಲ್ಲಿ ಈ ವಿಚಾರವಾಗಿ ಬೇಕಾದಷ್ಟು ಬರೆದಿದ್ದೀನಿ. ಅವ್ರು ಒಂದು ವಿಚಾರ ಹೇಳಿದ್ರು ಏನು ಅಂದರೆ, ಒಂದು ದಿವಸ ಸರ್ ಎಂ ವಿಶ್ವೇಶ್ವರ ಅವ್ರ ಮನೆಗೆ ಯಮ ಬಂದಂತೆ. ಯಮ ಬಂದ್ಬಿಟ್ಟು ಬಾಗಿಲು ತಟ್ತಾ ಇದ್ದಾನೆ, ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಟೈಮ್ ಆಯಿತು ಅಂತ. ಎಷ್ಟಾದರೂ ಇವನು ಬಾಗಿಲೇ ತೆಗಿಲಿಲ್ಲ. ಆಮೇಲೆ ನೋಡಿದ್ರೆ ಅವರು ವಾಕಿಂಗ್ ಹೊರಟ್ಬಿಟ್ಟಿದ್ರು. ಅದರ ಮುಖ್ಯವಾದ ವಿಚಾರ ಏನು ಅಂದರೆ, ಇದು ವಾಕಿಂಗು ನಡಿಗೆಯಿಂದ ಎಷ್ಟು ಅನುಕೂಲ ಆಗುತ್ತೆ ಏನು ಅಂದರೆ, ಯಮನಿಂದ ತಪ್ಪಿಸ್ಕೋಬೇಕಾದ್ರೆ ಯಮನಿಂದ ತಪ್ಪಿಸ್ ವಾಕಿಂಗ್ ಹೋಗ್ಬೇಕು, ವಾಕಿಂಗ್ ಹೋಗ್ಬೇಕು. ಹೀಗೆ ಬೇಕಾದಷ್ಟು ಹೇಳೋರು ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ವಾಕಿಂಗ್ ನಿಮ್ಮ ಜೀವನದ ಬಹಳ ಮುಖ್ಯವಾದ ಒಂದು ಅಂಗ. ಅದರಲ್ಲೂ ಈಗ ನಿವೃತ್ತರಾಗಿ ಮೈಸೂರಿಗೆ ಬಂದ್ಮೇಲೆ ನಿಮ್ಮನ್ನ ಬೆಳಿಗ್ಗೆ ಹೊತ್ತು ನೋಡ್ಬೇಕಾದ್ರೆ ಎಲ್ಲೋ ಕುಕ್ಕರಳ್ಳಿ ಕೆರೆ ಪಕ್ಕ ಗಂಗೋತ್ರಿ ಹುಡ್ಕೊಂಬರ್ಬೇಕಾಗುತ್ತೆ, ನಡೀತಾನೆ ಇರ್ತೀರ. ಈ ನಡಿಗೆ ವಯಸ್ಸು ಕಾಲದಲ್ಲಿ ನಮ್ಮ ಆರೋಗ್ಯವನ್ನ ಹೇಗೆ, ನಮ್ಮ ಬರೀ ದೈಹಿಕ ಆರೋಗ್ಯ ಅಲ್ಲ ನಮ್ಮ ಮನಸ್ಸಿನ ಆರೋಗ್ಯವನ್ನು ಕೂಡ ಹೇಗೆ ಉತ್ತಮವಾಗಿಡುತ್ತೆ ಅನ್ನೋದನ್ನ ಹೇಳ್ತೀರಾ? ನಡೆಯೋದ್ರಿಂದ ಒಂದು ಎಷ್ಟೋ ವಿಚಾರದಲ್ಲಿ ಅನುಕೂಲ ಆಗುತ್ತೆ ನೋಡಿ. ಹೇಳಿದ್ದಾರೆ ಯಾರು, ನಡೀತಿರಬೇಕಾದ್ರೆ ಒಳ್ಳೊಳ್ಳೆ ವಿಷಯಗಳು ಮನಸ್ಸಿಗೆ ಬರುತ್ತಂತೆ. ಇನ್ನೊಂದು ಹಾರ್ಮೋನ್ಸ್, ಒಳ್ಳೆ ಹಾರ್ಮೋನ್ಸ್ ಇದೆಯಲ್ಲ ಅದು ಇದಾಗತ್ತೆ. ಆಮೇಲೆ ಇನ್ನೊಂದು ಎಷ್ಟೋ ಸತಿ ಹೇಳಿ ನೀವು ಕೇಳಿರ್ಬೋದು, ಗಂಡ ಹೆಂಡದಲ್ಲಿ ಜಗಳ ಆದಮೇಲೆ ಈ ಗಂಡ ಏನಾದ್ರು ವಾಕಿಂಗ್ ಹೋಗ್ಬಿಟ್ಟು ಬಂದರೆ ಶಾಂತವಾಗಿರ್ತಾನೆ. ಅಂದ್ರೆ ಮನಸ್ಸು ಎಷ್ಟು ನಿರಾಳವಾಗುತ್ತೆ ವಾಕಿಂಗ್ ಇಂದ. ಹೆಂಡತಿಯನ್ನು ವಾಕಿಂಗ್ ಕರ್ಕೊಂಡು ಅದಿನ್ನೂ ಮಜಾ ಇರುತ್ತೆ ಅಂತ ಇಟ್ಕೊಳ್ಳಿ. ವಾಕಿಂಗ್ ಹೋಗುವಾಗ ಏನ್ ಮಾತಾಡ್ಕೊಳ್ತಾ ಇದ್ರಿ ನೀವಿಬ್ರು ಮೇಡಮ್? ಜನರಲ್ ಆಗಿ ಅದೇ ವಾಕಿಂಗ್ ಹೋಗೋದು ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಅಲ್ಲಿದ್ದಾರೆ ಏನು ಮಾಡ್ಬೋದು ಏನು ಎಲ್ಲ, ಅವ್ರು ಬಂದಾಗ ಮಕ್ಕಳು ಬಂದಾಗ ತುಂಬ ಚೆನ್ನಾಗಿರುತ್ತೆ, ಎಲ್ಲಿ ಹೋಗ್ಬೋದು ಏನಾದ್ರೂ ಟ್ರಿಪ್ ಹೋಗ್ಬೋದಾ ಅಂತ. ತೀರಾ ಚಿಕ್ಕ ಮಕ್ಕಳಲ್ಲ, ಸ್ವಲ್ಪ ದೊಡ್ಡವರಾದ್ಮೇಲೆ ಬಂದಾಗ ಎಲ್ಲ ಎಂಜಾಯ್ ಮಾಡ್ತಿದ್ವಿ, ಹೋಗೋದು ಚೆನ್ನಾಗಿರ್ತಿತ್ತು. ಏನು ಪ್ಲ್ಯಾನ್ ಮಾಡೋದು ಏನು ಮಾಡೋಣ ಅಂತೆಲ್ಲ ಚೆನ್ನಾಗಿರ್ತಿತ್ತು. ಬಾಪು ಸತ್ಯನಾರಾಯಣ ಅವರು, ಈಗ ನಿಮ್ಮ ಸರೀಕರು ಅಂದರೆ ನಿಮಗೀಗ 91 ವರ್ಷ, ನಿಮ್ಮ ಸ್ನೇಹಿತರ ಬಳಗ ತುಂಬ ದೊಡ್ಡದಿದೆ, ಬರೀ ಮೈಸೂರಿನಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದ ತುಂಬ ನಿಮ್ಮ ಸ್ನೇಹಿತರ ಬಳಗ ಇದೆ. ಅದರಲ್ಲೂ ಕನ್ನಡ ಕರ್ನಾಟಕದ ಸಂಸ್ಕೃತಿ, ಇಲ್ಲಿನ ಸಾಹಿತ್ಯ, ಇಲ್ಲಿನ ಸಂಗೀತ, ನಮ್ಮ ಪರಂಪರೆ, ವಾಸ್ತುಶಿಲ್ಪ ಎಲ್ಲದರ ಬಗ್ಗೆ ಮಾತಾಡಿಕೊಳ್ಳುವಂಥ ಒಂದು ಒಳ್ಳೆಯ ತಂಡವೇ ಇದೆ ನಿಮ್ಮ ವಯಸ್ಸಿನ ಸ್ನೇಹಿತರ ಬಳಿಯಲ್ಲಿ. ಅದು ತುಂಬ ಆರೋಗ್ಯಕರವಾದ ಒಂದು ತಂಡ ಅದು. ಆದರೆ ಅದೇ ಕಾಲಕ್ಕೆ ನೀವು ಇನ್ನೊಂದು ತರಹದ ವೃದ್ಧಾಪ್ಯ ಜೀವನವನ್ನು ನೋಡ್ತಾ ಇರುವವ್ರನ್ನು ಕೂಡ ನೋಡ್ತಾ ಇರ್ತೀರ. ಅಂದರೆ ನಂಗೆ ವಯಸ್ಸಾಯಿತು, ನಂಗೆ ಯಾರೂ ಇಲ್ಲ, ಇನ್ಯಾಕೆ ಬದುಕಬೇಕು, ಇನ್ಯಾಕೆ ಇನ್ನೆಷ್ಟು ದಿನ ಇರಲಿ ನಾನು, ದೇವರೇ ನನ್ನ ಕರ್ಕೊಂಡು ಹೋಗಪ್ಪ ಅಂತ ಕೊರಗ್ತಾ ಇರುವಂಥ ವಯಸ್ಸಾದವರ ಒಂದು ತಂಡ ಕೂಡ ನೀವು ನೋಡಿ. ಯಾಕೆ ಈ ಥರ ಜೀವನದಲ್ಲಿ ವಯಸ್ಸಾದ ಮೇಲೆ ಕೆಲವರು ಬಹಳ ಉತ್ಸಾಹದಲ್ಲಿ ನಿಮ್ಮ ಥರ ಇರ್ತಾರೆ, ಇನ್ನು ಕೆಲವರು ಬಹಳ ಖಿನ್ನತೆಗೆ ಒಳಗಾಗ್ತಾರೆ, ಒಂಥರ ಬೇಜಾರಲ್ಲಿ ಇರ್ತಾರೆ, ಅದು ಯಾಕೆ ಅವರಲ್ಲಿ ಆ ಥರದ ಒಂಥರ ಖಿನ್ನತೆ ಬರೋಕ್ಕೆ ಏನು ಕಾರಣ, ನೀವು ಗಮನಿಸಿದಾಗೆ ಏನು ಕಾರಣ ಅಂತ ಹೇಳ್ತೀರಾ? ಏನು ಅಂದರೆ ಮುಖ್ಯವಾಗಿ ಬಹಳ ವಯಸ್ಸಾದವ್ರಿಗೆ ಯಾರು ಸತ್ತೋರ ವಿಚಾರವಿದ್ದರೆ, ರಿಲೇಟಿವ್ಸ್ನಲ್ಲಾಗಲಿ ಫ್ರೆಂಡ್ಸ್ ವಿಚಾರವಾಗಲಿ, ಆದರೆ ಮನಸ್ಸು ಮೇಲೆ ಆಘಾತ ಆಗತ್ತೆ. ಏನಪ್ಪ ನಾ ಇಷ್ಟು ದಿವಸ ಆಯಿತು, ನಾನು ಇನ್ನೆಷ್ಟು ದಿವಸ ಬದುಕೋಕ್ಕೆ ಸಾಧ್ಯ, ಸದ್ಯ ದೇವರು ನಾನು ಬೇಗ ಕರ್ಕೊಂಡು ಹೋದೊಡೆ ಅನುಕೂಲ, ನಾ ಇದ್ದು ಬಿಟ್ಟು ಬಾಕಿಯವ್ರಿಗೆ ಅವ್ರು ಭಾರ ಆಗ್ಬೋದು, ಈ ಥರ ಯೋಚನೆ ಭಾಳ ಜಾಸ್ತಿ ಆಗುತ್ತೆ. ಅದು ತಪ್ಪು, ನನ್ನ ವಿಚಾರದಲ್ಲಿ ತಪ್ಪು. ಯಾಕೆಂದರೆ ಪ್ರತಿ ಕ್ಷಣ ನಾವು ಈ ಕ್ಷಣ ವಾಸ ಮಾಡಬೇಕೇ ಹೊರತು ಹಿಂದೆ ಏನಾಯಿತು ಮುಂದೆ ಏನಾಗುತ್ತೆ ಈ ಥರ ಯೋಚನೆ ಮಾಡಬಾರ್ದು. ಹೀಗೆ ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ನನ್ನ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಯಾವಾಗಲೂ ಅಷ್ಟೇ ಉತ್ಸಾಹದಿಂದ ಇರ್ತಿದ್ದೆ. ನಾನು ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟ್ನಲ್ಲಿ ವರ್ಕ್ ಮಾಡ್ತಿದ್ದಾಗಲೂ ಅಷ್ಟೇ ಹೇಳೋರು, ಯಾರೋ ಎಷ್ಟೋ ಜನಕ್ಕೆ ಸ್ವಲ್ಪ ಏನೋ ಬೇಜಾರಾಗೋದು ಅದು, ಅವ್ರು ಹೇಳೋದು, ಫ್ರೆಂಡ್ಸ್ ನೋಡಿ ನಿಮಗೆ ಬೇಜಾರಾದಮೇಲೆ ನೀವು ಬಾಪು ಸತ್ಯನಾರಾಯಣ ಹತ್ರ ಹೋಗಿ ಒಂದು 5 ನಿಮಿಷ ಕಳೆದು ಬಿಡ್ತು ಬನ್ನಿ ಅಂದರೆ ಅಷ್ಟು ಎಲ್ರಿಗೂ ಈ ಉತ್ತೇಜನ ಕೊಡ್ತಿದ್ದೆ.
ಒಂದು ವಾಟ್ಸಪ್ ಮೆಸೇಜ್ ಬಂದಿತ್ತು, ಅದ್ರ ಮೇಲೆ ಫೇಸ್ಬುಕ್ನಲ್ಲಿ ಒಂದು ಬರೆದಿದ್ದೀನಿ, ಎಲ್ಲ ನೋಡಿದ್ದಾರೆ, ಭಾಳ ಚೆನ್ನಾಗಿದೆ ಅಂತ. ಅದರಲ್ಲಿ ಒಂದು ವಿಚಾರ ಹೇಳಿದೆ, ನಿಜ ಈ ಕೋವಿಡ್ ವಿಚಾರದಲ್ಲಿ ಏನಾಗಿದೆ ಅಂದರೆ ಎಷ್ಟೋ ಜನ ರಿಲೇಟಿವ್ಸು ಹೋಗಿರ್ಬೋದು, ಸ್ನೇಹಿತರು ಹೋಗಿರ್ಬೋದು, ಆದರೆ ಈ ಕೋವಿಡ್ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅವ್ರನ್ನ ಹೆದರಿಕೆಯಿಂದ ಅಲ್ಲಿ ಹೋಗಿ ನೋಡೋಕ್ಕಾಗಲ್ಲ. ಎಷ್ಟೋ ಸತಿ ಈಗ ನನ್ನ ವಿಷಯವಾಗಿ ಬಂದರೆ, ನನ್ನ ತಮ್ಮ 85 ವರ್ಷ, ಬಾಪು ಸೋಮಶೇಖರ್ ಅಂತ, ಅವನು ಮೇ ತಿಂಗಳಲ್ಲಿ ನಿಧನರಾಯಿತು. ನಾ ಹೋಗೋಕ್ಕಾಗಲಿಲ್ಲ, ಅದು ಮನಸ್ಸಿಗೆ ಬಹಳ ಆಘಾತವಾಯಿತು. ಅದು ಯೋಚನೆ ಮಾಡಿದೆ, ನೋಡಿ ಜೀವನ ಅಂದರೆ ಆ ಥರ ಯೋಚನೆ ಮಾಡಬಾರ್ದು. ಇದು ನೆಗೆಟಿವ್ ಬರ್ಬೋದು, ಆದರೆ ಅದನ್ನು ಮನಸ್ಸಿಗೆ ಇಟ್ಕೋಬೋದು, ಮುಂದೆ ಹೋಗಬೇಕು. ಈಗ ನನಗೆ ಯಾವತ್ತೂ ಅನಿಸಿಲ್ಲ ಅಯ್ಯೋ ಜೀವನ ಈ ಥರ ಇಷ್ಟೊಂದು ವಯಸ್ಸಾಯಿತು ಸಾಕಪ್ಪ ಇನ್ನು ಬೇಡ ಅಂತ, ಇಲ್ಲ ಅದು ಎನ್ನೆಂದಿಗೂ ಇಲ್ಲ. ಒಂಥರ ತಮಾಷೆಗೆ ಹೇಳಿ ಬರದೆ ನೆನ್ನೆದ್ರಲ್ಲಿ. ಈಗ ನೋಡಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಮಿಲಿಟ್ರಿ ಅವನಿಗೆ ಬೇಕಾದಷ್ಟು ಔಷಧಿಗಳು ರಾಶಿ ಇತ್ತಂತೆ, ಎಷ್ಟೋ ತಗೊಂಡಿದ್ರು, ವರ್ಷಗಟ್ಟಲೆ ಇತ್ತು. ಅದು ಹೇಗಪ್ಪ ಇದನ್ನು ತೆಗೆದುಹಾಕೋದು ಅಂತ ಯೋಚನೆ ಮಾಡ್ತಿದ್ರಂತೆ. ಆಮೇಲೆ ಅವ್ರಿಗೆ ಯಾರು ಹೇಳಿದಾಗ ಇದನ್ನು ಎಕ್ಸಾಮಿನ್ ಮಾಡಿದ್ರು, ರಿಸರ್ಚ್ ಮಾಡಿದ್ರಂತೆ. ಆ ಇದು ಮೆಡಿಸಿನ್ ಇದೆಯಲ್ಲ, ಇವರೆಲ್ಲ ಏನು ಮಾಡ್ತಾರೆ, ಮೆಡಿಸಿನ್ಗೆ ಎಕ್ಸ್ಪೈರಿ ಡೇಟ್ ಅಂತ ಹಾಕ್ಬಿಡ್ತಾರೆ. ಅವ್ರು ನೋಡಿದ್ರಂತೆ, ಆದ ರಿಸರ್ಚ್ ಮಾಡಿದ್ರೆ ಇದು ಎಕ್ಸ್ಪೈರಿ ಡೇಟ್ ಅನ್ನೋದು ಒಂಥರ ಮಿತ್ ಅಂತ. ಇವರು ಮೆಡಿಸಿನ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಅವರೇನು ಹಾಕಬೇಕು ಹಾಕ್ಬಿಡ್ತಾರೆ. ಆದರೆ ನಿಜವಾಗ ನೋಡಿದ್ರೆ ಅದು ಇನ್ನೂ 5-10 ವರ್ಷದ ತನಕನೂ ಚೆನ್ನಾಗೇ ಇರುತ್ತೆ. ಏನು ಒಂದು 10 ವರ್ಷ ಆದಮೇಲೆ ಅದು ಅದರ ಪೊಟೆನ್ಸಿ 50% ಆಗ್ಬೋದು. ನಾನು ಅದನ್ನೇ ನಿನ್ನೆ ಬರೆದಿದ್ದೆ. ಈಗ ಅದೇ ಎಕ್ಸಾಂಪಲ್ ತಗೊಂಡು ವಯಸ್ಸಾದವರು ಮನಸ್ಸು ಖಿನ್ನತೆ ತಗೋಬಾರ್ದು, ಅಯ್ಯೋ ಹೋಗ್ತೋಗ್ತೀನಿ ಅಂತ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೇನು ಅಂದರೆ ಈ ಎಕ್ಸ್ಪೈರಿ ಡೇಟ್ ಇದೆಯಲ್ಲ, ದಯವಿಟ್ಟು ನಿಮ್ಮ ಎಕ್ಸ್ಪೈರಿ ಡೇಟ್ ಭಾಳ ಮುಂದೆ ಇದೆ, ಈಗಲೇ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಖುಷಿಯಾಗಿ ಅಂತ. ಆಮೇಲೆ ಇನ್ನೊಂದು ಬರದೆಪ್ಪ, ಅದು ಬಹಳ ವೃದ್ಧಾಪ್ಯದಲ್ಲಿ ಎಕ್ಸ್ಪೈರಿ ಡೇಟ್ ಅನ್ನೋದು ಸತ್ಯ ಅಲ್ಲ, ಅದೊಂಥರ ಮಿತ್ಯೆ, ಇನ್ನೂ ಬಹಳ ವರ್ಷ ಬದುಕಬಹುದು ಅಂತ. ಸತ್ಯನಾರಾಯಣ, ಒಂದು ಪ್ರಶ್ನೆ ಏನಂತಂದ್ರೆ, ಈಗ ನೀವೀಗ ನಿಮ್ಮ 91ನೇ ವಯಸ್ಸಲ್ಲಿ ಇಷ್ಟೊಂದು ಲವಲವಿಕೆಯಲ್ಲಿದ್ದೀರಾ, ತುಂಬಾ ಆರೋಗ್ಯಪೂರ್ಣವಾಗಿ ಯೋಚನೆ ಮಾಡ್ತೀರಾ, ಈಗಲೂ ಕೂಡ ಸುತ್ತಮುತ್ತ ಓಡಾಡ್ತೀರಾ, ಬದುಕಿನ ಸೌಂದರ್ಯ ಪ್ರಕೃತಿ ಸೌಂದರ್ಯ ಎಲ್ಲವನ್ನು ಖುಷಿ ಪಡುವಂತ ಒಂದು ಮನೋಸ್ಥಿತಿ ಈ ವಯಸ್ಸಲ್ಲೂ ನಿಮ್ಗೆ ಬಂದಿದೆ. ಇದು ಇದ್ದಕ್ಕಿದ್ದಂಗೆ ನನಗೆ ವಯಸ್ಸಾದಾಗ ನನಗೆ ಆರೋಗ್ಯ ಕೊಡಪ್ಪ ಅಂತ ಅಥವಾ ನನಗೆ ಈ ಥರ ಲವಲವಿಕೆ ಕೊಡಪ್ಪ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಬದುಕಲ್ಲೇ ಈ ಥರದ ಒಂದು ನೀವು ನಿಮ್ಮ ಲವಲವಿಕೆಯನ್ನು ಖುಷಿಯನ್ನು ಉಳಿಸ್ಕೊಳ್ಳುವಂಥ ಒಂದು ಬದುಕಿನ ಶೈಲಿಯನ್ನು ನೀವು ರೂಢಿಸ್ಕೊಳ್ಬೇಕಾಗುತ್ತೆ ಸಣ್ಣ ವಯಸ್ಸಲ್ಲೇ. ಅದು ಸಣ್ಣ ವಯಸ್ಸಲ್ಲೇ ನಮ್ಮ ಮನಸ್ಸು ಮತ್ತು ದೇಹದ ಆರೋಗ್ಯವನ್ನು ನಾವು ಹೇಗೆ ಕೆಲವು ಸೂತ್ರಗಳನ್ನು ಹೇಳಿ, ಅಂದರೆ ನಾವು ಆರೋಗ್ಯಪೂರ್ಣವಾಗಿರಬೇಕಾದ್ರೆ ಸಣ್ಣದರಿಂದಲೇ, ಅಂದರೆ ತಾರುಣ್ಯದಿಂದಲೇ ಹೇಗೆ ಬದುಕಬೇಕಾಗುತ್ತೆ ವಯಸ್ಸುಗಾಲದಲ್ಲಿ ನೆಮ್ಮದಿಯಲ್ಲಿ ಖುಷಿಯಲ್ಲಿರಬೇಕಾದ್ರೆ ಅಂತ ಹೇಳ್ತೀರಾ? ಕೆಲವು ವಿಚಾರ ಹೇಳ್ತೀನಿ. ಈಗ ಮೊನ್ನೆ ತಾನೇ ಆ ಇದರಲ್ಲಿ ಬರೆದಿದ್ನಲ್ಲ ಫೇಸ್ಬುಕ್ನಲ್ಲಿ ಒಂದು ಪುಸ್ತಕ, ಇಕಿಗಾಯ್ ಅಂದ್ಬಿಟ್ಟು. ಇಕಿಗಾಯ್ ಅಂತ ಒಂದು ಇವರು ಯಾರೋ ರಿಸರ್ಚ್ ಮಾಡಿ ಜಪಾನ್ನಲ್ಲಿ ಒಂದು ಐಲ್ಯಾಂಡು, ಸ್ಮಾಲ್ ಐಲ್ಯಾಂಡು, ಒಕಿನವಾ ಐಲ್ಯಾಂಡು, ಅದರಲ್ಲಿ ಸಾಮಾನ್ಯವಾಗಿ 100-1 ಲಕ್ಷ ಜನದಲ್ಲಿ ಸರಾಸರಿ 25 ಜನ 100 ವರ್ಷದ ಮೇಲೆ 120, 115, 118 ಈ ಥರ ಇರ್ತಾರೆ. ಅವ್ರಿಗೆ ಆಶ್ಚರ್ಯವಾಯ್ತಂತೆ, ಏನಪ್ಪ ಇದಕ್ಕೆ ಈ ಥರ ಇದಾರಪ್ಪ ಅಂತ. ಅದಕ್ಕೆ ರಿಸರ್ಚ್ ಮಾಡಿಬಿಟ್ಟು ಕೊನೆಗೆ ಒಂದು 10 ಸೂತ್ರಗಳು ಬರೆದಿದ್ದಾರೆ. ಬಹುಶಃ ಅದನ್ನು ನೋಡಿದಾಗ ನನಗೂ ಅನ್ನಿಸ್ತು ಇದು ನನ್ನ ಜೀವನದಲ್ಲೂ ಅನುಕೂಲವಾಗಿದೆ, ಇದು ಈ ಇಷ್ಟು ಖುಷಿಯಾಗಿ ಈಗ ಇದ್ರೂ ಇದು ನೆಗೆಟಿವ್ ಥಾಟ್ಸ್ ಯಾವತ್ತೂ ಬಂದಿಲ್ಲ ನನಗೆ. ಇದು ಯಾತಕ್ಕೆ ಕಾರಣ ಅಂದ್ಬಿಟ್ಟು 10 ಸೂತ್ರಗಳು ನಾ ಬರ್ಕೊಂಬಂದಿದ್ದೀನಿ ನಿಮಗೆ ಹೇಳಿದ್ರೆ. ನಮ್ಮ ಕೇಳುಗರಿಗೂ ಕೂಡ ಈ 10 ಸೂತ್ರಗಳು ಬಹಳ ಉಪಯೋಗ ಆಗಬಲ್ವು ಅಂತ ಅನಿಸುತ್ತೆ ನನಗೆ. ಇದೇನು ಅಂದರೆ ಹೇಳ್ತೇನೆ ನೋಡಿ. ಮೊದಲನೇದು ಸ್ಟೇ ಆ್ಯಕ್ಟಿವ್ ಆ್ಯಂಡ್ ಡು ನಾಟ್ ರಿಟೈರ್, ಅಂದರೆ ಯಾವಾಗ್ಲೂ ಎಂಥೂಸಿಯಾಸಮ್ನಿಂದ ಇರಬೇಕು. ಯಾವಾಗಲೂ ರಿಟೈರ್ ಸಕ್ರಿಯವಾಗಿ ನೀವು ಜೀವನ ನಡೆಸಬೇಕು. ನೀವು ಯಾವುದು ನಿಮಗೆ ಖುಷಿ ಬರುತ್ತೋ ಅದು ಮಾಡ್ತಿದ್ದೀರೋ ಅದು ಮಾಡ್ತಾ ಹೋಗಿ, ಯಾವಾಗ ರಿಟೈರ್ಮೆಂಟ್ ಅನ್ನೋದು ಇಲ್ಲ ಅಂತ. ಒಂದನೇ ಸೂತ್ರ ಅದೊಂದು. ಮೊದಲನೇದು. ಇನ್ನೊಂದು ಟೇಕ್ ಇಟ್ ಸ್ಲೋ ಅಂದರೆ ಯಾವುದು ನಿಧಾನವಾಗಿ ಮಾಡಬೇಕು, ಗಾಬರಿ ಬೇಡ, ಈಗಲೇ ಮಾಡಿಬಿಡ್ಬೇಕು ಇದನ್ನ ಬೇಕಾಗಿಲ್ಲ, ನಿಧಾನವಾಗಿ ನಿಮ್ಮ ಅನುಕೂಲವಾಗಿ ಅದನ್ನು ಮಾಡಿ, ನಿಧಾನವೇ ಪ್ರಧಾನ ಮಾಡಿ. ಆಮೇಲೆ ಊಟದ ವಿಚಾರವಾಗಿ ಅದು ಭಾಳ ಚೆನ್ನಾಗಿದೆ ನೋಡಿ. ಸಾಮಾನ್ಯವಾಗಿ ಒಳ್ಳೆ ಚೆನ್ನಾಗಿರೋದು ಒಂದು ತುಂಬ ತಿಂದ್ಬಿಡ್ತೀವಿ,
ಬಹುಶಃ ಎಷ್ಟೋ ಜನರು ಹೊಟ್ಟೆ ತುಂಬ ತನಕ ತಿಂತೀವಿ ಅನ್ನೋದು ಅವ್ರು ಹೇಳ್ತಾರೆ. ಬೇಡ ಅಂದರೆ ನೀವು ಉಪವಾಸ ಇರಬೇಕು ಅಂತಲ್ಲ, ಯಾವಾಗ ಶೇಕಡ 80% ಆಗುತ್ತೋ ಆವಾಗ ನಿಲ್ಲಿಸಿ ಅಂತ, ಅಂದರೆ ಮುಕ್ಕಾಲು ಹೊಟ್ಟೆ ತುಂಬಿದಾಗ ನಿಲ್ಲಿಸ್ಬಿಡಿ ಅಂತ. ಆಮೇಲೆ ಆಮೇಲೆ ನಾಲ್ಕನೇ ಸೂತ್ರ ಏನು ಅಂದರೆ, ನೀವು ಯಾವಾಗಲೂ ನಿಮ್ಮ ಸುತ್ತಮುತ್ತಲ ಸ್ನೇಹಿತರು ನಿಮ್ಮ ರಿಲೇಟಿವ್ ಅವರಿಂದ ಯು ಸರೌಂಡ್ ಯುವರ್ ಸೆಲ್ಫ್, ಯಾವಾಗಲೂ ಸುತ್ತಲೂ ಸ್ನೇಹಿತರ ಜೊತೆಗೆ ಇರಿ ಅಂತ. ಅಂದರೆ ಅವ್ರ ಜೊತೆ ಖುಷಿಯಾಗಿ ಮಾತಾಡೋದು, ಜೋಕ್ ಮಾಡೋದು, ಅವರು ನೀವು ನಿಮ್ಮ ವೈಯಕ್ತಿಕವಾದ ವಿಚಾರ ಕೆಲವು ಹೇಳಿದ್ರೆ ಅವರು ಏನೋ ಅಡ್ವೈಸ್ ಮಾಡ್ಬೋದು, ಇವೆಲ್ಲ ಭಾಳ ಒಂಟಿಯಾಗಿರಬಾರ್ದು. ಒಂಟಿಯಾಗಿರ್ಬೋದು. ಇದೊಂದು ಗೆಟ್ ಇನ್ ಶೇಪ್ ಅಂದರೆ ನೀವು ಎಕ್ಸಸೈಸ್ ಮಾಡ್ತಾ ಇರಬೇಕು, ವಾಕಿಂಗ್ ಹೋಗ್ತಿರ್ಬೇಕು. ಅಂದರೆ ತಮಾಷೆಗೆ ಹೇಳ್ತಾರೆ ಗೆಟ್ ಇನ್ ಶೇಪ್ ಅಂದರೆ ಈಗ ಮುಂದಿನ ವರ್ಷದಲ್ಲಿ ನೀವು ಕೇಕ್ ಕಟ್ ಮಾಡಬೇಕೋ ಬೇಡ, ಆದ್ದರಿಂದ ನೀವು ಯಾವಾಗಲೂ ಎಕ್ಸಸೈಸ್ ಮಾಡಿ ಇಟ್ಕೊಂಡಿರಿ ಅಂತ. ಆಮೇಲೆ ಸ್ಮೈಲ್ ಅಂದರೆ ಯಾವಾಗಲೂ ನಗು ವಾತಾವರಣ ಇಟ್ಕೊಂಡಿರಿ, ನಗು ಅಭ್ಯಾಸ ಇರಲಿ. ಈ ನಗೋದ್ರಿಂದ ಈ ಎಂತೆಂಥ ಅದ್ಭುತವಾದ ಇದಾಗತ್ತೆ ಎಲ್ರಿಗೂ ನಿಮ್ಮ ನಗೋದ್ರಿಂದ. ಹೇಳ್ತಾರೆ ಒಂದು ಸೇಯಿಂಗ್ ಇದೆಯಲ್ಲ, ಇಫ್ ಯು ವೀಪ್ ಯು ವೀಪ್ ಯುವರ್ ಸೆಲ್ಫ್, ಇಫ್ ಯು ಸ್ಮೈಲ್ ದಿ ಹೋಲ್ ವರ್ಲ್ಡ್ ಸ್ಮೈಲ್ಸ್ ಅಂತ. ಆ ಥರ ಯಾವಾಗಲೂ ಇದ್ರೆ ಒಂದು ಮಂದಹಾಸ ಇರಲಿ. ಸ್ಮೈಲ್ ಮಾಡೋದ್ರಿಂದ ಬೇಕಾದಷ್ಟು ಫ್ರೆಂಡ್ಸ್ ಆಗುತ್ತಾರೆ. ಇದು ಬಹಳ ಮುಖ್ಯ ಸ್ಮೈಲ್ ಅಂತ. ಆಮೇಲೆ ಆಮೇಲೆ ಕನೆಕ್ಟ್ ವಿತ್ ನೇಚರ್. ಇನ್ನೊಂದು ಏನಾಗುತ್ತೆ ಅಂದರೆ ನಾವೆಲ್ಲ ಪಂಚಮಹಾಭೂತದಿಂದ ತಾನೇ ಬಂದಿರೋದು. ಈ ಪರಿಸರದ ವಿಚಾರವಾಗಿ ನಾವ್ಯಾವಾಗಲೂ ಪರಿಸರ ಸಂಪರ್ಕ ಇರಬೇಕು ಅಂತ. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಜೀವನದಲ್ಲಿ, ಆ ಬೇಗ ಹೋಗ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋ ಇದರಲ್ಲಿ ತರಾತುರಿನಲ್ಲಿ ಇರ್ತೀವಿ. ಬೇಡ, ಸ್ವಲ್ಪ ಹೊತ್ತಾದರೂ ಹೊರಗಡೆ ಹೋಗಿ ನೋಡಿ, ವಾತಾವರಣ ನೋಡಿ, ಮೇಲ್ಗಡೆ ಸ್ವಚ್ಛವಾದ ಆಕಾಶ ಇರುತ್ತೆ, ರಾತ್ರಿ ಹೊತ್ತು ಬೇಕಾದ ನಕ್ಷತ್ರಗಳಿರುತ್ತೆ, ಇವೆಲ್ಲ ನೋಡಿ ಬಹಳ ಖುಷಿಯಾಗಿರುತ್ತೆ ಅಂತ. ಈಗ ನೋಡಿ ನಾನು ಮಾಡೋದು ನೋಡಿ, ಮಾಡ್ತಾ ಇರ್ತೇನೆ. ಏನು ಮಾಡ್ತೇನೆ ಅಂದರೆ ಬೆಳಗಾಗಿ ವಾಕಿಂಗ್ ಹೋಗ್ತೀನಿ, ಅದು ಕಡಿಮೆ ಮಾಡಿದ್ದೀನಿ. ಆದರೆ ಬೆಳಗಾಗಿ ಎದ್ದು ಒಂದು ಕೆಲಸ ಮಾಡ್ತೀನಿ, ನಾವು ಮೇಲ್ಗಡೆ ತಾರಸಿ ಮೇಲೆ ಹೋಗಿದ್ದೆ ಬ್ರೆಡ್ ಚೂರುಗಳೆಲ್ಲ ತೊಗೊಂಡು ಹೋಗ್ತೀನಿ. ಅಲ್ಲಿ ಬ್ರೆಡ್ ಚೂರ್ನೆಲ್ಲ ಇದರಲ್ಲಿ ಮೇಲ್ಗಡೆ ಹರಡ್ತೀನಿ, ಎಲ್ಲ ಹರಡ್ತೀನಿ. ಅದು ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಅಳಿಲುಗಳು ಬರುತ್ತೆ, ಬೇರೆ ಬೇರೆ ಪಕ್ಷಿಗಳು ಬರುತ್ತೆ, ಅದನ್ನು ನೋಡೋದೇ ಒಂದು ಚಂದ. ಇದು ಪ್ರತಿ ದಿವಸ ಮಾಡ್ತಿದ್ದೀನಿ. ಎಷ್ಟು ಮಟ್ಟಿಗೆ ಅಭ್ಯಾಸ ಆಗಿ ಹೋಗಿದೆ ಅಂದರೆ, ನನಗೆ ಒಂದು ಪಕ್ಷ ಏನಾದರೂ ಕೆಲಸದಿಂದ ಹೊರಗಡೆ ಹೋಗಬೇಕು ಅಂದರೆ ಅಯ್ಯೋ ಇದನ್ನು ತಪ್ಪೋಯ್ತಲ್ಲಪ್ಪ ಅಂತ. ಆಮೇಲೆ ಇನ್ನೊಂದು ಮಾಡ್ತೀನಿ, ಪ್ರತಿ ದಿವಸ ನಾನು ವಾಕಿಂಗ್ ಹೋಗುವಾಗ ಹತ್ರನೇ ಒಂದು ಹಸು ಇದೆ, ಎರಡು ಹಸು ಇದೆ ಆ್ಯಕ್ಚುಲಿ, ಅದಕ್ಕೆ ಬಾಳೆಹಣ್ಣು ಕೊಡ್ತೀನಿ. ನನಗೆ ಭಾಳ ಸಂತೋಷವಾಗುತ್ತೆ. ಯಾವತ್ತಾದರೂ ಅದಕ್ಕೆ ಕೊಡಲಿಲ್ಲ ಅಂದರೆ ನನಗೆ ಯೋಚನೆ, ಅಯ್ಯೋ ಎಂಥ ಇದಾಯಿತು, ತಪ್ಪಾಯಿತು, ಕೊಡಲಿಲ್ಲ ಅಂತ. ಇದು ಇದು ಆಮೇಲೆ ಇನ್ನೊಂದು ಗಿವ್ ಥ್ಯಾಂಕ್ಸ್. ಎಲ್ರಿಗೂ ಗ್ರ್ಯಾಟಿಟ್ಯೂಡು, ಎಲ್ರಿಗೂ ತೋರಿಸಿ, ಹಾಂ ತೋರಿಸ್ಬೇಕು. ಎಷ್ಟೊಂದು ಇದೆಯಪ್ಪ ನಮಗೆ ದಿನಾಗಲೂ. ಈಗ ನಾವು ಊಟ ಮಾಡುವಾಗ ನಾನು ಯೋಚನೆ ಮಾಡೋದೇ ಅಷ್ಟೇ, ಈಗ ಊಟ ಮಾಡ್ತಿದ್ದೀನಿ, ಊಟ ಮಾಡೋದಕ್ಕೆ ಅನುಕೂಲ ಮಾಡಿದವ್ರು ಯಾರು, ಎಷ್ಟು ಜನ. ಪ್ರಕೃತಿ ಮೊದಲನೇದು, ಆಮೇಲೆ ರೈತ, ಆಮೇಲೆ ನಮಗೆ ಕೊಡೋರು, ಹಾಂ ಎಲ್ಲರೂ ಸೇರ್ತಾರೆ ಸುತ್ತಮುತ್ತಲು. ಈಗ ನನ್ನ ಹೆಂಡತಿ ಅವಳು ಅಡುಗೆ ಮಾಡ್ತಾಳೆ, ಎಷ್ಟು ಜನಕ್ಕೆ ನಾವು ಕೊಡಬೇಕು, ಇದು ಭಾಳ ಮುಖ್ಯ. ಅದನ್ನು ನಾನು ಯೋಚನೆ ಮಾಡ್ಕೊಂಡಿರ್ತೀನಿ. ಆಯಿತಾ. ಆಮೇಲೆ ಇನ್ನೊಂದು ಹೇಳ್ತಾರೆ ಅಂದರೆ ಲಿವ್ ಇನ್ ದಿ ಪ್ರೆಸೆಂಟ್. ಇದು ಇದು ಭಾಳ ಮುಖ್ಯ. ಈಗ ಕೆಲವು ಸತಿ ನಾವು ತಪ್ಪು ಮಾಡಬಹುದು, ಹಿಂದೆ ಏನಾದ್ರು ತಪ್ಪು ಮಾಡಿರ್ಬೋದು ಕೆಟ್ಟದು, ಅದನ್ನು ಯೋಚನೆ ಮಾಡ್ತಾ ಇರಬಾರ್ದು. ನಾವು ತಪ್ಪು ಮಾಡಿದೆ ನೋಡಿ, ಯು ಹ್ಯಾವ್ ಟು ಫರ್ಗೆಟ್ ಯುವರ್ ಸೆಲ್ಫ್, ಅದು ಬಹಳ ಮುಖ್ಯ. ಬಾಕಿಯವ್ರನ್ನ ಫರ್ಗಿವ್ ಮಾಡೋದ್ರ ಸರಿ, ನೀವು ನಿಮ್ಮನ್ನ ಕ್ಷಮಿಸ್ಕೊಳ್ಳಿ. ಹಳೆಯದನ್ನ ಯೋಚನೆ ಮಾಡ್ತಾ ಕೊರಗಬೇಡಿ, ವರ್ತಮಾನದಲ್ಲಿ ಬದುಕಿ ಬರಬೇಕು. ಆಮೇಲೆ ಕೊನೆದು 10ನೇ ಸೂತ್ರ ಇದೇನೆ, ನಿಮ್ಮು ಯಾವ ವಿಚಾರದಲ್ಲಿ ನೀವು ಇದು ಮಾಡ್ತಿರೋ ಅದು ಬಹಳ ಖುಷಿ ಕೊಡುತ್ತೋ ಅದು ಯಾವಾಗಲೂ ಇಟ್ಕೊಂಡಿರಿ. ಅಂದರೆ ನನಗೆ ನೋಡಿ ವೈಯಕ್ತಿಕವಾಗಿ ಹೇಳಿದ್ರೆ, ಎಷ್ಟೇ ಕಷ್ಟವಾಗಲಿ ಪ್ರತಿ ದಿವಸ ಒಂದು ಬರವಣಿಗೆ ಬರಿತಾ ಇರ್ತೀನಿ, ಹಾಂ ಅದು ಮಾಡಲೇಬೇಕು. ಈಗ ಇನ್ನೊಂದು ಯೋಚನೆ ಮಾಡ್ಯಾನೆ, ಇನ್ಮೇಲೆ ಇಷ್ಟು ತನಕ ಇಂಗ್ಲೀಷ್ನಲ್ಲಿ ಬರೀತಿದ್ದೆ, ಕನ್ನಡದಲ್ಲಿ ಬರೀಬೇಕು ಅಂತ ಆಸೆ. ಅಂದರೆ ಕನ್ನಡದಲ್ಲಿ ಕೆಲವು ಬರೆದಿದ್ದೀನಿ, ನಮ್ಮ ತಂದೆ ವಿಚಾರವಾಗಿ ಬರೆದಾಗ ಎಲ್ಲ ಕನ್ನಡದಲ್ಲೇ. ಕೇಳುವರಿಗೆ ನಿಮ್ಮ ತಂದೆಯವರ ಬಗ್ಗೆ ಕೆಲವು ಸಾಲುಗಳನ್ನು ಹೇಳಬೇಕು ಅಂತ ಅನಿಸುತ್ತೆ. ಅಟಾಣ ರಾಮಣ್ಣನವರು, ಹಾಸನದ ಅಟಾಣ ರಾಮಣ್ಣನವರು, ಅವರು
ಕುವೆಂಪು ಅವರಿಗಿಂತ ಸೀನಿಯರ್ ಆಗಿ ಕನ್ನಡ ಎಂ ಎ ಓದ್ದ ಬ್ಯಾಚ್ ನಲ್ಲಿ ಇದ್ದವರು, ಅಂದ್ರೆ ಸುಮಾರು 105 ವರ್ಷ ಬದುಕಿದ್ರು. ಅವ್ರನ್ನ ಕೂಡ ನೋಡುವಂತ ಬಗ್ಗೆ ಕೂಡ ನಮ್ಮಂತ ಆಗಿನ ಕಾಲದ ಎಳೆಯ ತಲೆಮಾರಿನವರಿಗೆ ಆ ಅವಕಾಶ ಸಿಕ್ಕಿತ್ತು ಅವರು. ಆಮೇಲೆ ನಿಮ್ಮ ಸಹೋದರಿ ಎಚ್ ಆರ್ ಲೀಲಾವತಿ ಅವರು ನಮ್ಮ ಕನ್ನಡ ನಾಡಿನ ಬಹಳ ಬಹಳ ದೊಡ್ಡ ಗಾಯಕಿ ಕೂಡ. ಮೇಡಮ್, ನಿಮಗೆ ಸತ್ಯನಾರಾಯಣ ಅವರು 10 ಸೂತ್ರಗಳನ್ನು ಹೇಳಿದ್ರು, ನೀವೇನು 10 ಸೂತ್ರಗಳನ್ನು ಹೇಳಲ್ಲ, ಆದರೆ ಒಂದು ಸೂತ್ರ ಯಾವುದು ಅನ್ನೋದನ್ನು ಹೇಳಿ. ಅಂದರೆ ಈ ಥರ ಖುಷಿಯಲ್ಲಿ ನೆಮ್ಮದಿಯಲ್ಲಿ ಬದುಕಬೇಕಾದ್ರೆ ಜೀವನದಲ್ಲಿ ನಾವು ಹೇಗಿರಬೇಕು, ಏನು ಯಾವುದನ್ನು ಬಹಳ ಮುಖ್ಯವಾಗಿ ಪಾಲಿಸಬೇಕು ಅಂತ ಹೇಳ್ತೀರಾ? 10 ಸೂತ್ರಗಳು ಸರಿ, ಆದರೆ ಎಲ್ಲವೂ ಪಾಲಿಸೋದು ಸ್ವಲ್ಪ ಕಷ್ಟ. ಯಾಕೆಂದರೆ ನಾವು ಹಿಂದಿಂದು ಎಲ್ಲ ಸ್ವಲ್ಪ ಯೋಚನೆ ಹಿಂಗಾಗೋಯ್ತಲ್ಲ ಅನ್ನೋದು ಮಾಡೋದು ನಿಜ, ಆದರೆ ಅದನ್ನು ಅದರಿಂದ ಆಚೆಗೆ ಬರಬೇಕು. ಸಂತೋಷವಾಗಂತೂ ಯಾವಾಗಲೂ ಇರ್ತೀವಿ, ಆಮೇಲೆ ಒಬ್ರನ್ನೊಬ್ರು ಛೇಡಿಸ್ತಾ ಇರ್ತೀವಿ ತಮಾಷೆಗೆ, ಸೀರಿಯಸ್ ಆಗಲ್ಲ ಜೀವನದಲ್ಲಿ, ಅದೊಂಥರ ಖುಷಿ. ಏನೋ ಒಂದು ಆಗ ಹುಡುಗಿಯ ನೋಡಕ್ಕೆ ಬಂದಾಗ ಹಾಡಿದ ಹಾಡನ್ನ ಹಾಡಿದ್ರಿ, ಈ ಕಾಲಕ್ಕಾಗಿ ನಮ್ಮ ಸತ್ಯನಾರಾಯಣ ಅವರಿಗಾಗಿ ಒಂದು ಹಾಡು ಯಾವ್ದು ಹೇಳ್ತೀರಾ ನೀವು? ಭೀನ ಜೋಡುಕ ಸೊಮೆ, ಏನು ಗೊತ್ತೆ ಈ ಇದೆಯಲ್ಲ ಈ ಹಾಡು, ನಾನು ಇದಕ್ಕೆ ಹೋಗಿದ್ದಾಗ ಹನಿಮೂನ್ಗೆ ಹೋದಾಗ ಹಾಡು ಹೇಳಿದ್ದು ಇದೇನೆ. ಅಭೀನ ಜಾಡಿ ಈಗಲೂ ಕೂಡ ಅಭಿ ಅಭಿ ಅಂತಾನೆ ಅನ್ನಿಸ್ತಾ ಇದೆ ಅಲ್ವಾ? ಈಗಲೂ ಹಾಗೆ ಹಾಗೆ ಇದೆ. 60 ವರ್ಷಗಳ ಹಿಂದೆ ಹನಿಮೂನಿಗೆ ಹೋಗಿದ್ದಾಗ ಹಾಡಿದ ಹಾಡನ್ನ ಮತ್ತೆ ನಾವು ಇವತ್ತು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಹಾಡಿದ್ರಿ ಸತ್ಯನಾರಾಯಣ ಅವರೇ ಮತ್ತು ವಿಮಲಾ ಅವರೇ. ಬಹಳ ನಮಗೆಲ್ಲ ಖುಷಿಯಾಗಿ ಬದುಕುವ ಹಲವು ಪಾಠಗಳನ್ನು, ಬರೀ ಪಾಠ ಹೇಳಿಲ್ಲ, ನೀವು ಬದುಕಿ ತೋರಿಸಿದ ಪಾಠಗಳನ್ನು ನಮ್ಮ ಕೇಳುಗರಿಗೆ ಹೇಳ್ಕೊಟ್ರಿ. ಎಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದಗಳು. ಬಹಳ ಇದುವರೆಗೆ ನಿವೃತ್ತ ಚೀಫ್ ಇಂಜಿನಿಯರ್ ಹಾಗೂ ಲೇಖಕ ಮೈಸೂರಿನ ಎಚ್ಆರ್ ಬಾಪು ಸತ್ಯನಾರಾಯಣ ಹಾಗೂ ಮಡದಿ ವಿಮಲಾ ಸತ್ಯನಾರಾಯಣ ಅವರೊಂದಿಗಿನ ಆತ್ಮೀಯ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಅಬ್ದುಲ್ ರಶೀದ್. ಸಂಧ್ಯಾರಾಗ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.